ಈ ತೊಂಬತ್ತನೇ ವಯಸ್ಸಿನ ದೇವೇಗೌಡ ಏನ್ ಮಾತಾಡಬೇಕು ಅಂತ ಹೇಳಿ ಕೇಳಬೇಕು ಅಂತ ಹೇಳಿ ಇವತ್ತು ಏನು ನನ್ನ ಯುವಕ ಮಿತ್ರರು ಕುಡಿದು ಒಪ್ಪಿಸ್ತಾ ಇದ್ದಾರೆ. ನನ್ನ ಜೀವನದ ಕೊನೆಯ ಘಟ್ಟದಲ್ಲಿ ನಿಮ್ಮನ್ನು ನೋಡಿದಾಗ ಆನಂದ ಭಾಷೆಗಳು ನನ್ನ ಕಣ್ಣು ಎಂಥ ಸಭೆ ಈ ಸಭೆಯಲ್ಲಿ ಪುಟ್ಟರಾಜ್ ಅವರನ್ನು ಸೋಲಿಸಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಇಲ್ಲಿ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದಿರು, ನನ್ನ ಯುವಕರು, ನನ್ನ ತಾಯಂದಿರು, ಯಾವ ಪುಟ್ಟರಾಜು ಈ ಜಿಲ್ಲೆಗೆ ತಂದೇ ಆದಂತಹ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಗುರುತು ಕೊಟ್ಟಿದ್ದಾರೋ ಆ ಪುಟ್ಟರಾಜವರನ್ನು ಕೃತ್ರಿಮದಿಂದ ಸೋಲಿಸ್ತಾ ಇರಬೇಕು ಅಂತೇಳಿ ಏನ್ ನಡೆಸ್ತಾ ಇದ್ದಾರೆ ಇದೆಲ್ಲವನ್ನೂ ನೀವು ಗಮನದಲ್ಲಿಟ್ಟುಕೊಳ್ಳಿ. ಅವರಿದ್ದಾರೆ, ಶಿವಕುಮಾರ್ ಇದ್ದಾರೆ, ಅವರಿದ್ದಾರೆ, ನನ್ನ ಜೊತೆ ವಾಕ್ಯ ಮುಖಂಡರುಗಳಿದ್ದಾರೆ. ದಯಮಾಡಿ ಮಳವಳ್ಳಿಗೆ ಹೋಗಲಿಕ್ಕೆ ಅವಕಾಶ ಕೊಡಲಿಲ್ಲ ನನಗೆ. ಇದು ಮುಗಿಸ್ಕೊಂಡು ಹೇಳಬೇಕಾಗಿ ಆದ್ರೆ ನಿನ್ನೆ ನಾನು ಏನು ಮಾತಾಡಿದೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಎಲ್ಲ ಹಿರಿಯರಲ್ಲಿ ಎಲ್ಲ ನನ್ನ ಯುವಕಮಿತ್ರರಲ್ಲಿ ಯಾರಿಗೋಸ್ಕರ ಈ ಹೋರಾಟ? ಈ 90 ವಯಸ್ಸಲ್ಲಿ ಯಾರಿಗೋಸ್ಕರ ಈ ಹೋರಾಟ? ಈ ಹೋರಾಟದ ಬಗ್ಗೆ ಗಂಟೆಗಟ್ಟು ಮಾತಾಡಬಲ್ಲೆ. ನನ್ನ ತಾಯಂದಿರು ನಿಮಗೆ ಯಾರು ಹೇಳಿಕೊಂಡು ಇಂದಿರಾ ಗಾಂಧಿ ಕೊಡಲಿಲ್ಲ, ಇಂದಿರಾ ಗಾಂಧಿ ಕೊಡಲಿಲ್ಲ. ನಗರಸಭೆ, ಪುರಸಭೆ, ಪಂಚಾಯತಿ ಎಲ್ಲ ಸ್ಥಾನಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದು ಒಬ್ಬ ಹಳ್ಳಿಯ ರೈತರ ಮಗ ದೇವೇಗೌಡ. ಇವತ್ತು ಈ ರೈತರ ಮಕ್ಕಳಿಗೆ ಕುಮಾರಣ್ಣವರು ತಿಂಗಳಿಗೆ 5,000 ರೂಪಾಯಿ ನಾವು ಸರ್ಕಾರಿ ನೌಕರರಿಗೆ ಏನ್ ಪೆನ್ಷನ್ ಕೊಡ್ತಾರೋ ಅದೇ ರೀತಿ ರೈತರ ಮಕ್ಕಳಿಗೆ 50-60 ವರ್ಷ ಆದರಿಗೆ 5,000 ರೂಪಾಯಿ ಪೆನ್ಷನ್ ಕೊಡ್ತೀನಿ ಅಂತ ಹೇಳುವ ಒಬ್ಬ ಯಾವ ಸಾವಿರ ಕೋಟಿ ರೂಪಾಯಿ ಮಾಡೋಣ.
దయమాడి ఈ దేవుని సభే తేడి చెప్పేది. ముఖ్యమంత్రి ఇద్దరే నుడుదంటే నడులే రావణాలు ముఖ్యమంత్రి అది కుమారస్వామి కుమార హెసరల్లి రేవికర హెసరల్లి పంజాబల్లి ರೈತರ ಮಗನ ಹೆಸರಲ್ಲಿ ಒಂದು ವಿಶೇಷವಾದ ತಳಿಗೆ ನೀವು ದೇವೇಗೌಡರ ಒಂದು ನಾವೆಲ್ಲ ರೈತರು ಮಕ್ಕಳು ನಾವೆಲ್ಲ ರೈತರು ಹೊಸ ರಾಜಕೀಯ ಇನ್ನೊಂದು ಹೈ ಡ್ರಾಮ್ ಇನ್ನೊಂದು ಡ್ರಾಮ್ ಈ ಎಲ್ಲ ರೀತಿಯ ಈ ನಾಟಕಗಳಿಗೆ ಮಾರು ಹೋಗಬಾರದು. ಸಮಸ್ತ ಜನತೆಯಲ್ಲಿ ಕೈಮೂಲದ ಪ್ರಯತ್ನ ಮಾಡ್ತಾರೆ. ಮಂಡ್ಯದಲ್ಲಿ ಎಂಟಕ್ಕೆ ಎಂಟು ಕೇಂದ್ರ ಸೇರಿದಂತೆ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತಿದ್ದಲ್ಲೇ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತಿದೆ ಮಂಡ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.